ne yalla swada va balla rasi karigendu roga villa nani ke ke ruchi ruchi nasi ka ke gama gama sabi sama gama bale bam bak sama sama tuka pari malapaka anta ha boja na ke sabi la kanni ke hita manasi ke kushi sikare badu ke bal bam bak Tutte le yella, swada va balla, rassi carigendo roga bella. Sama sama tuca, fari malapaca, anta ha boja na chissatilla. Nali di paca, narana paca, sabi roci yelli, tamaca. Bomba! ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಭಾಳ ಖುಷಿಯಾಗಿದ್ದೀನಿ. ಯಾಕೆ ಅಂದರೆ ಇವತ್ತು ನನ್ನ ಒಬ್ಬರು ಸ್ನೇಹಿತರು ಸಿಕ್ಕಿದ್ದಾರೆ. ಇವರು ಬಹಳ ಹಳೆ ಸ್ನೇಹಿತರು ನನಗೆ. ಇವರು ಒಂಥ ವಿಶೇಷವಾದಂಥ ವ್ಯಕ್ತಿ. ಆ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಇವತ್ತು ಇವ್ರನ್ನ ಬರ್ಮಾಡ್ಕೊಂಬಿಟ್ಟಿದ್ದೀನಿ. ಅವ್ರ ಜೊತೆ ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ನಾನು ಇವತ್ತಿನ ಕಾರ್ಯಕ್ರಮ ನಡೆಸ್ತೀನಿ. ಇವತ್ತು ನಮ್ಮೂರು ಊಟ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಓನ್ಲಿ ಕೈ ರುಚಿ. ಓಕೆ, ವಿಶೇಷವಾದೊಂದು ಐಟಮ್ ಬೇರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಓಕೆ, ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ಈತ ಚಲನಚಿತ್ರ ನಿರ್ಮಾಪಕ, ಅದು ಒಂದು ಪೋರ್ಷನ್. ಇನ್ನೊಂದು ಪೋರ್ಷನ್ ಅಂದರೆ ಸಂಸ್ಕೃತ ಪ್ರಿಯ, ನಿರರ್ಗಳವಾಗಿ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಸಂಸ್ಕೃತನ ಪ್ರಮೋಟ್ ಮಾಡೋದಕ್ಕೆ ಬಹಳಷ್ಟು ಕೆಲಸಗಳನ್ನು ಇಡೀ ಕರ್ನಾಟಕ ದೇಶದಾದ್ಯಂತ ಮಾಡ್ತಿದ್ದಾರೆ. ಮತ್ತು ಇವರು ಸಾಹಸಿ. ಸಾಹಸಿ ಏನಪ್ಪ ಅಂದರೆ ಇವರು ಪ್ರತಿ ವರ್ಷ ತಪ್ಪದೆ ಹಿಮಾಲಯ ರೇಂಜ್ಗೆ ಹೋಗಿ ಹಿಮಾಲಯ ಪರ್ವತಗಳನ್ನು ಹತ್ತುತ್ತಾರೆ. ಈಗ ರೀಸೆಂಟಾಗಿ ಮೌಂಟ್ ಎವರೆಸ್ಟ್ 18,500 ಅಡಿ ತನಕ ಹತ್ತಿ ಬೇಸ್ ಕ್ಯಾಂಪ್ ತನಕ ಹೋಗಿ ವಾಪಸ್ ಬಂದಿದ್ದಾರೆ. ಇವರ ಸಾಹಸವನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಇನ್ಫ್ಯಾಕ್ಟ್ ಇವ್ರ ಊರಲ್ಲಿ ಜೋರಾಗಿ ಮಳೆ ಬಂದಾಗ ನದಿ ಉಕ್ಕಿ ಹರಿಯುತ್ತೆ, ಫ್ಲಡ್ಸ್ ಆಗುತ್ತೆ. ಎಲ್ಲರೂ ಫ್ಲಡ್ಸ್ ಆದಾಗ ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ಓಡೋಗ್ತಾರೆ. ಆದರೆ ಇವರೇನು ಗೊತ್ತಾ, ನದಿನಲ್ಲಿ ಧುಮುಕ್ತಾರೆ. ಆ ನದಿನಲ್ಲಿ ತೇಲ್ತಾ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ತೇಲ್ಕೊಂಡು ಹೋಗ್ತಾರೆ. ಅಂಥ ಅಡ್ವೆಂಚರಸ್ ವ್ಯಕ್ತಿ. ಅವ್ರನ್ನ ನಿಮ್ಮ ಪರಿಚಯ ಮಾಡ್ಕೊಳ್ಬೇಕು ಅಂತ ಭಾಳ ಆಸೆ ಆಯ್ತು ನನಗೆ. ಯಾಕೆಂದರೆ ನಾನು ಅವ್ರನ್ನ ಭೇಟಿ ಮಾಡಿ ಈಗಾಗಲೇ ಒಂದು 8-9 ವರ್ಷ ಆಗೋಯ್ತು. 9 ವರ್ಷದ ಮೇಲೆ ಇವತ್ತು ಸಿಕ್ಕಿದ್ರು. ಬನ್ನಿ, ನನ್ನ ಜೊತೆಗೆ ಅಂತ ಕರ್ಕೊಂಬಂಬಿಟ್ಟಿದ್ದೀನಿ. ಸೊ ಅವ್ರು ಇವಾಗ ಇಲ್ಲಿ ಬರ್ತಾರೆ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ಲಾಗಿ ಒಂದು ಐಟಮ್ ಮಾಡ್ಕೊಳ್ಳೋಣ. ಈ ಸ್ಪೆಷಲ್ ಐಟಮ್ಗೆ ನಾನು ಇಟ್ಟಿರೋ ಹೆಸರೇನೆಂದರೆ ಕಾದಲ್ ಕೊಳಂಬು ಅಂತ. ಕಾದಲ್ ಕೊಳಂಬು. ಈ ಕಾದಲ್ ಕೊಳಂಬು ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ನಿಮಗೆ ಪರಿಚಯ ಮಾಡ್ಬಿಡ್ತೀನಿ. ಕರೆದು ಬಿಡ್ಲಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ವಿಜಯೇಂದ್ರ. ಆಗಚ್ಚತು ವಿಜಯೇಂದ್ರ, ಆಗಚ್ಚತು ವಿಜಯೇಂದ್ರ. ನಮೋ ನಮಃ. ನಮೋ ನಮಃ. ಕುಶಲಂ ವಾ? ಆಂ, ಕುಶಲಮಸ್ಮಿ. ಬೊಂಬಾಟ್ ಭೋಜನಸ್ಯ ಕೃತೆ ಹಾರ್ದಂ ಸ್ವಾಗತಂ. ಧನ್ಯವಾದ. ಅದ್ಯ ಭವದರ್ಥಮೇವ ಏಷ ವಿಶೇಷ ಖಾದ್ಯ ಕಾದಲ್ ಕೊಳಂಬು ಕೃತಃ. ಖಾದತಿ ಖಲು? ಆಂ, ಸಮ್ಯಕ್ ಖಾದಾಮಿ ಅಹಂ. ಉದರ ಪೂರ್ಣಂ ಖಾದಾಮಿ. ನೋಡಿ ಎಷ್ಟು ಚೆನ್ನಾಗಿ ಸಂಸ್ಕೃತ ಮಾತಾಡ್ತಾರೆ ಇವರು ಅಂತ. ಇವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ದೊಡ್ಡ ಸಾಹಸ ಏನು ಅಂದರೆ ಇವರು ಒಂದು ಸಂಸ್ಕೃತ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಆ ಸಿನಿಮಾದ ಹೆಸರು ಪ್ರಬೋಧ ಚಂದ್ರೋದಯಂ ಅಂತ. ಸಂಸ್ಕೃತದಲ್ಲಿ ಪ್ರಬೋಧ ಚಂದ್ರೋದಯಂ ಬಹಳ ಹೆಸರಾಂತ ನಾಟಕ, ಅದ್ಭುತವಾದಂಥ ನಾಟಕ. ಆ ನಾಟಕವನ್ನು ಇವರು ಸಿನಿಮಾ ರೂಪದಲ್ಲಿ ತರ್ತಾಯಿದ್ದಾರೆ. ಆ ಸಿನಿಮಾನ ಹೆಸರಾಂತ ನಿರ್ದೇಶಕ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೆ ಎಸ್ ಎಲ್ ಸ್ವಾಮಿ ರವಿ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ. ನಾನು ಅದರಲ್ಲಿ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ. ಸಣ್ಣದಲ್ಲ, ಬಹಳ ದೊಡ್ಡ ಪಾತ್ರ. ಸೂತ್ರಧಾರ. ಓಕೆ, ಏನಿದೆ ಇವತ್ತು ಇವ್ರನ್ನ ಯಾಕೆ ಕರ್ಕೊಂಬಂದೆ ಅಂದರೆ ಇವರಿಂದ ನಾವು ತಿಳ್ಕೊಳ್ಬೇಕಾದ್ದು ಬೇಕಾದಷ್ಟು ವಿಚಾರಗಳಿದೆ. ಮೊದಲನೇದಾಗಿ ನಾನು ಹೇಳಿದ್ನಲ್ಲ, ಒಂದು ಸಂಸ್ಕೃತದ ಬಗ್ಗೆ ಬೇಕಾದಷ್ಟು ತಿಳ್ಕೊಬೇಕು. ಇನ್ನೊಂದು, ಇವರು ಆವಾಗವಾಗ ಹಿಮಾಲಯಕ್ಕೆ ಹೋಗ್ತಾಯಿರ್ತಾರೆ, ಅದರೆಲ್ಲ ಕತೆ ಕೇಳಬೇಕು. ಹೆಂಗಿರುತ್ತೆ ಹಿಮಾಲಯಕ್ಕೆ ಹೋದರೆ, ಅಲ್ಲಿ ಬೆಟ್ಟ ಹೆಂಗಿರುತ್ತೆ, ಹತ್ತೋದಕ್ಕೆ ಹೆಂಗಿರುತ್ತೆ, ಆ ಚಳಿ ಹೆಂಗಿರುತ್ತೆ, ಇವ್ರು ಹೆಂಗೆ ಅದನ್ನು ತಡೀತಾರೆ, ಹೆಂಗೆ ನಡೀತಾರೆ ಎಲ್ಲ ಕೇಳೋಣ. ಓಕೆ ಓಕೆ, ಅದಕ್ಕಿಂತ ಮುಂಚೆ ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಐಟಮ್ಮು ಕಾದಲ್ ಕೊಳಂಬು. ಈ ಕಾದಲ್ ಕೊಳಂಬು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1.5 ಕಪ್ಪಷ್ಟು. ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1.5 ಕಪ್ಪಷ್ಟು. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಹುಣಸೆ ಹಣ್ಣಿನ ರಸ 1 ಕಪ್ಪಷ್ಟು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಚೂರು ಚೂರು. ಒಂದು ಸ್ವಲ್ಪ ಬೆಲ್ಲ.
ಅಚ್ಚು ಮೆಣಸಿನ ಪುಡಿ ಒಂದು ಸ್ವಲ್ಪ, ಜಿ ಆರ್ ಬಿ ಸಾಂಬಾರ್ ಪೌಡರ್ ಅದು ಒಂದು 4 ಚಮಚ, ಮತ್ತು ಜಿ ಆರ್ ಬಿ ಅವರ ಬಜ್ಜಿ ಬೋಂಡಾ ಮಿಕ್ಸ್ ಅದು 1 ಕಪ್ಪಷ್ಟು, ಎಣ್ಣೆ, ಒಗ್ಗರಣೆಗೆ ತುಪ್ಪ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಕಾದಲ್ ಕೊಳಂಬು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ನಾನು ಇದನ್ನು ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಹಾಗೆ ಮಾತಾಡೋಣ. ಅಷ್ಟು ಓಕೆನಾ? ಅಷ್ಟು ಓಕೆ. ಫಸ್ಟ್ ಇವಾಗ ಒಂದು ಕುಂದ್ರೆ ಬಜ್ಜಿ, ಬಜ್ಜಿಗೆ ಒಂದು ಹಿಟ್ಟು ಕಲ್ಸ್ಕೊಂಬೋಣ, ಬಜ್ಜಿ ಮಾಡಬೇಕು. ಅದಕ್ಕೇನು ಮಾಡಬೇಕು ಅಂದರೆ ಈ ಜಿ ಆರ್ ಬಿ ಬಜ್ಜಿ ಬೋಂಡಾ ಮಿಕ್ಸ್ ತೊಗೊಳ, ರೆಡಿ ಮಿಕ್ಸ್ ಇದು, ಇದರಲ್ಲಿ ಬಜ್ಜಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕೋಣ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಸಿ ಮೆಣಸಿನ್ಕಾಯಿ, ಒಂದು ಚೂರು ಉಪ್ಪು, ಅದರಲ್ಲಿ ಆ ಪುಡಿಯಲ್ಲಿ ಉಪ್ಪಿರುತ್ತೆ ಆದರೆ ಒಂದು ಚೂರು ಹಾಕೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂದು ಸ್ವಲ್ಪ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಬಜ್ಜಿ ಅದಕ್ಕೆ ಕಲಸ್ಕೋಬೇಕು. ಅಷ್ಟು ನಿಮ್ಮೆಲ್ರಿಗೂ ಒಂದು ಬ್ರೇಕ್.